ಸರ್ಕಾರವು ಖ್ಯಾತ ಚಲನಚಿತ್ರ ಕಲಾವಿದೆ ಡಾಕ್ಟರ್ ಭಾರತಿ ವಿಷ್ಣುವರ್ಧನ್ ಅವರ ಅಧ್ಯಕ್ಷತೆಯಲ್ಲಿ ಈ ಕೆಳಕಂಡ 10 ಜನರನ್ನು ಒಳಗೊಂಡಂತೆ ಸಮಿತಿಯನ್ನು ಆಯ್ಕೆ ಮಾಡಿತ್ತು. ಸಮಿತಿಯು ಚಲನಚಿತ್ರಗಳನ್ನು ಆಯ್ಕೆ ಮಾಡಿ 11ನೇ ಸಾಲಿನ ಚಲನಚಿತ್ರ ಪ್ರಶಸ್ತಿಗಳನ್ನು ಘೋಷಣೆ ಮಾಡಲಿಕ್ಕೆ ಇವತ್ತು ಆಯ್ಕೆ ಮಾಡಿ ಭಾರತೀಯ ಮೇಡಮ್ ಅವರು ಅಧ್ಯಕ್ಷರು ಸಮಿತಿ ಅಧ್ಯಕ್ಷರು ಈ ಒಂದು ವರದಿಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಪ್ರಶಸ್ತಿಯನ್ನು ಎಲ್ಲ ಇದನ್ನು ಘೋಷಣೆ ಮಾಡಬೇಕಂತ ಹೇಳಿ ಕೋರ್ಕೊಳ್ತಾ ಸನ್ಮಾನ್ಯ ಮುಖ್ಯಮಂತ್ರಿಯನ್ನು ಈ ಸಮಾರಂಭಕ್ಕೆ ನಾನು ವ್ಯಕ್ತಿಕವಾಗಿ ಮತ್ತು ಹಿರಿಯ ಸಚಿವರಾದಂತಹ ಸನ್ಮಾನ್ಯ ಗೋವಿಂದ ಕಾರ್ಜಿ ಅವರು, ಕನ್ನಡ ಮತ್ತು ಸಂಸ್ಕೃತಿ ಮತ್ತು ಸಣ್ಣ ನೀರಾವರಿ ಸಚಿವರು ಹಾಗೂ ಸಮಾಜ ಕಲ್ಯಾಣ ಸಚಿವರಾದಂತಹ ನಾರಾಯಣ ಸ್ವಾಮಿ ಅವರ, ಶಾಸಕ ಮಿತ್ರರಾದಂತಹ ನಾರಾಯಣ ಸ್ವಾಮಿ ಅವರ, ಈ ಒಂದು ಚಲನಚಿತ್ರ ಆಯ್ಕೆ ಸಮಿತಿಯ ಅಧ್ಯಕ್ಷರಾದಂತಹ ಡಾಕ್ಟರ್ ಭಾರತಿ ವಿಷ್ಣುವರ್ಧನ್ ಅವರ ಮತ್ತು ಅವರ ತಂಡದ ಎಲ್ಲ ಸದಸ್ಯರೇ, ಎಲ್ಲ ಮಾಧ್ಯಮದ ಮಿತ್ರರೇ, 2010-11 ಸಾಲಿನ ಚಲನಚಿತ್ರ ಪ್ರಶಸ್ತಿಯ ಆಯ್ಕೆಯನ್ನ ಡಾಕ್ಟರ್ ಭಾರತಿ ವಿಷ್ಣುವರ್ಧನ್ ಅವರ ನೇತೃತ್ವದಲ್ಲಿರುವಂತಹ ತಂಡ ಅದು ಪರಿಶೀಲನೆ ಮಾಡಿ ಒಟ್ಟು 29 ಚಲನಚಿತ್ರಗಳನ್ನ 29 ಪ್ರಶಸ್ತಿಗಳನ್ನ ಕೊಡುವಂತಹ ಕೆಲಸ ಕಾರ್ಯಗಳನ್ನು ಮಾಡಿದೆ. ಒಟ್ಟು 52 ಚಲನಚಿತ್ರ ನಿರ್ಮಾಪಕರು ಪ್ರಶಸ್ತಿ ಬಯಸಿ ಅರ್ಜಿಗಳನ್ನು ಹಾಕೊಂಡಿದ್ರು. ಇದರಲ್ಲಿ ಎಲ್ಲವನ್ನ ನೋಡಿದ ಮೇಲೆ ಚಲನಚಿತ್ರಗಳ ಪ್ರಶಸ್ತಿ ಹಾಗೂ ಬೇರೆ ಬೇರೆ ಅತ್ಯುತ್ತಮ ನಟ, ಅತ್ಯುತ್ತಮ ಮಕ್ಕಳ ಚಿತ್ರ, ಪೋಷಕ ನಟ ಇತ್ಯಾದಿ ಎಲ್ಲವೂ ಕೂಡ ಕಂಠದಾನ ಮಾಡಿದಂತಹ ಕಲಾವಿದರು, ಬರಹಗಾರರು, ಸಂಭಾಷಣೆಗಾರರು ಇವರಿಗೆಲ್ಲ ಸೇರಿ ಸುಮಾರು 29 ಪ್ರಶಸ್ತಿಗಳನ್ನ ಈಗ ಆಯ್ಕೆ ಸಮಿತಿ ನನ್ನ ಮುಂದೆ ಜ್ಯೂರಿ ಅವಾರ್ಡ್ ಸೇರಿ 30 ಪ್ರಶಸ್ತಿಗಳನ್ನ ಅವರು ಈಗಾಗಲೇ ನಿಶ್ಚಯ ಮಾಡಿ ನಮಗೆ ಆ ಆಯ್ಕೆಯ ಪಟ್ಟಿಯನ್ನು ನಮ್ಮ ಮುಂದೆ ಕೊಟ್ಟಿದ್ದಾರೆ. ನಾನು ಪಟ್ಟಿಯ ಒಂದೊಂದು ಕಾಪಿಗಳನ್ನೆಲ್ಲ ಮಾಧ್ಯಮದ ಮಿತ್ರರಿಗೆ ಸಪ್ಲೈಟ್ ಮಾಡ್ತೇವೆ. 52 ಚಿತ್ರಗಳು ಯಾವ್ದು ಬಂದಿದೆ ಅಂತ ಹೇಳುವಂತಹ ಪಟ್ಟಿಯಲ್ಲಿದೆ, ಅದನ್ನೆಲ್ಲ ಹೇಳಲಿಕ್ಕೆ ಇಚ್ಛಪಡುವುದಿಲ್ಲ. ಈಗಾಗಲೇ ಯಾವುದೇ ರೀಮೇಕ್ ಅಥವಾ ಪರಭಾಷೆಯ ಡಬ್ ಮಾಡಲಾದಂತಹ ಚಲನಚಿತ್ರಗಳು ಈ ರಾಜ್ಯ ಚಲನಚಿತ್ರ ಪ್ರಶಸ್ತಿಗೆ ಆಯ್ಕೆಗೆ ಅರ್ಹವಾಗಿರುವುದಿಲ್ಲ. ಅದೇ ರೀತಿ ಚಲನಚಿತ್ರಗಳಿಗೆ ಅರ್ಜಿ ಸಲ್ಲಿಸುವಂತದನ್ನ ದಿನಪತ್ರಿಕೆ ಜಾಹೀರಾತಲ್ಲಿ ಪ್ರಕಟಿಸಿ ಅದನ್ನ ಪಡ್ಕೊಳ್ಳಲಾಗಿದೆ. ಯಾವುದೇ ರೀಮೇಕ್ ಮತ್ತು ಡಬ್ಬಿಂಗ್ ಆಗಿದ್ರೆ ಆಕ್ಷೇಪಣೆ ಇಲ್ಲಿದ್ರೆ ಅದನ್ನ ಸಾರ್ವಜನಿಕರಿಂದ ಸಲ್ಲಿಸುವಂತೆ ಕೂಡ ಪ್ರಕಟಿಸಲಾಗಿತ್ತು. ಪಾರದರ್ಶಕವಾಗಿ ಈ ಒಂದು ಹಂತದವರೆಗೆ ಆಯ್ಕೆಯವರೆಗೆ ಪಾರದರ್ಶಕವಾಗಿ ನಡೆದಿದೆ. ಆಯ್ಕೆಯಲ್ಲಿ ಅತ್ಯಂತ ಪಾರದರ್ಶಕವಾಗಿ ಆ ಕೆಲಸ ಕಾರ್ಯಗಳನ್ನ ಡಾಕ್ಟರ್ ಭಾರತಿ ವಿಷ್ಣುವರ್ಧನ್ ಮತ್ತು ಅವರ ತಂಡದವರು ಮಾಡಿದ್ದಾರೆ ಅಂತ ಹೇಳುವಂತವ್ರು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ನಾನೀಗ ಯಾವ್ಯಾವುದಕ್ಕೆ ಆಗಿದೆ ಅಂತ ಹೇಳುವಂತ ಘೋಷಣೆಯನ್ನು ಮಾಡ್ತೇನೆ, ಮತ್ತೆ ಪಟ್ಟಿಯನ್ನ ಎಲ್ಲ ಮಾಧ್ಯಮದ ಮಿತ್ರರಿಗೆ ಒಂದೊಂದು ಸರ್ಕ್ಯುಲೇಟ್ ಮಾಡ್ತಾರೆ. ಇವತ್ತು 9 ಗಂಟೆಗೆ ಇದನ್ನ ಚರ್ಚಿಸಿ 2010-11 ಸಾಲಿನ ಚಲನಚಿತ್ರ ಪ್ರಶಸ್ತಿಗಾಗಿ ಈ ರೀತಿ ಮಾಡಿದ್ದಾರೆ. ನಾನು ಈಗ ಪ್ರಥಮ ಅತ್ಯುತ್ತಮ ಚಿತ್ರ, ಅದರಲ್ಲಿ ಪ್ರಥಮ ಸೂಪರ್ ಚಿತ್ರ ರಾಕ್ ಲೈನ್ ಪ್ರೊಡಕ್ಷನ್ ಅವರದು, ನಿರ್ಮಾಪಕರು ರಾಕ್ ಲೈನ್ ಪ್ರೊಡಕ್ಷನ್ ಅವರು ಮತ್ತು ನಿರ್ದೇಶಕರು ಉಪೇಂದ್ರ. ರಾಕ್ ಲೈನ್ ಪ್ರೊಡಕ್ಷನ್ಸ್ ನ ಈ ಸೂಪರ್ ಚಿತ್ರಕ್ಕೆ ನಿರ್ಮಾಪಕರಿಗೆ 1,00,000 ರೂಗಳು ಮತ್ತು 50 ಗ್ರಾಮಿನ ಚಿನ್ನದ ಫಲಕವನ್ನ ಕೊಡಲಾಗುವುದು. ಅದೇ ರೀತಿ ನಿರ್ದೇಶಕರಿಗೂ ಅಷ್ಟೇ ಮೊತ್ತದ ಪ್ರಶಸ್ತಿಯನ್ನು ಕೊಡಲಾಗುವುದು. ದ್ವಿತೀಯ ಅತ್ಯುತ್ತಮ ಚಿತ್ರ, ಅದಕ್ಕೆ ₹75,000 ಮತ್ತು 100 ಗ್ರಾಮಿನ ಬೆಳ್ಳಿಯ ಪದಕ, ಅದು ನಿರ್ಮಾಪಕರಿಗೆ ಮತ್ತು ನಿರ್ದೇಶಕರಿಗೆ ಕೊಡಲಾಗುತ್ತೆ. ಭಗವತಿ ಕಾಡು ದ್ವಿತೀಯ ಅತ್ಯುತ್ತಮ ಚಿತ್ರವಾಗಿ ಆಯ್ಕೆಯಾಗಿದೆ. ಅದರ ಹಂಸಲೇಖ ಇಮೇಜಸ್ ಪ್ರೈವೇಟ್ ಲಿಮಿಟೆಡ್ ಇದರ ನಿರ್ಮಾಪಕರು ಮತ್ತು ಕೆ ಶಿವರುದ್ರಯ್ಯ ಇದರ ನಿರ್ದೇಶಕರಾಗಿದ್ದಾರೆ. ತೃತೀಯ ಅತ್ಯುತ್ತಮ ಚಿತ್ರ, ಅದರ ನಿರ್ಮಾಪಕ ಮತ್ತು ನಿರ್ದೇಶಕರಿಗೆ ₹50,000 ಮತ್ತು 100 ಗ್ರಾಮಿನ ಬೆಳ್ಳಿಯ ಪದಕ ಹಾಗೂ ಫಲಕಗಳನ್ನು ಕೊಡಲಾಗುವುದು ಇಬ್ಬರಿಗೂ ಕೂಡ, ನಿರ್ಮಾಪಕರಿಗೆ ಮತ್ತು ನಿರ್ದೇಶಕರಿಗೆ. ಅದರ ಚಿತ್ರದ ಹೆಸರು ಶಬ್ದಮಣಿ, ನಿರ್ಮಾಪಕರು ರೇಣು ಡಿಜಿಟಲ್ ಸ್ಟುಡಿಯೋ ಮತ್ತು ನಿರ್ದೇಶಕರು ರೇಣುಕುಮಾರ್.
ವಿಶೇಷ ಸಾಮಾಜಿಕ ಕಾಳಜಿಯ ಚಿತ್ರ ಅದು ತರಂಗಿಣಿಯನ್ನು ಆಯ್ಕೆ ಮಾಡಲಾಗಿದೆ. ಅದರ ನಿರ್ಮಾಪಕರಿಗೆ ಮತ್ತು ನಿರ್ದೇಶಕರಿಗೆ 75,000 ರೂಪಾಯಿ ಮತ್ತು 50 ಗ್ರಾಮ್ ಚಿನ್ನದ ಫಲಕ ಚಿನ್ನದ ಪದಕ ಹಾಗೂ ಫಲಕಗಳನ್ನು ಕೊಡಲಾಗುವುದು. ಶ್ರೀ ಪರಮೇಶ್ವರ ಆರ್ಟ್ಸ್ ಅವರು ಇದರ ನಿರ್ಮಾಪಕರು ಹಾಗೂ ಶ್ರೀನಿವಾಸ್ ಕೌಶಿಕ್ ಇದರ ನಿರ್ದೇಶಕರು. ಅತ್ಯುತ್ತಮ ಮಕ್ಕಳ ಚಿತ್ರ ಇದಕ್ಕೆ ಇದರ ನಿರ್ಮಾಪಕರಿಗೆ ಮತ್ತು ನಿರ್ದೇಶಕರಿಗೆ ₹50,000 ಮತ್ತು 50 ಗ್ರಾಮಿನ ಚಿನ್ನದ ಪದಕ ಹಾಗೂ ಫಲಕ ಇದನ್ನು ಕೊಡಲಾಗುವುದು. ನಿರ್ಮಾಪಕರು ರಂಗ ಕಹಳೆ ಕ್ರಿಯೇಷನ್ಸ್ ಮತ್ತು ನಿರ್ದೇಶಕರು ಲಕ್ಷ್ಮಣ್. ಈ ಸಿನಿಮಾ ನನ್ನ ಗೋಪಾಲ ಅಂತ ಹೇಳಿ ಬಹುಶಃ ಒಳ್ಳೆಯ ಚಿತ್ರ ಅಂತ ಹೇಳುವಂತ ನಾನು ಕೇಳಿದ್ದೇನೆ. ಅತ್ಯುತ್ತಮ ನಟರ ಆಯ್ಕೆ ಅತ್ಯುತ್ತಮ ನಟಿಗೆ ಮತ್ತು ಪೋಷಕ ನಟಿ ಮತ್ತು ಇತರ ಎಲ್ಲ ಆಯ್ಕೆ ಆದಂತ ನಾನು ಓದಿ ಹೇಳುವಂತವರಿಗೆಲ್ಲ ತಲಾ ₹20,000 ಮತ್ತು 100 ಗ್ರಾಮಿನ ಬೆಳ್ಳಿಯ ಪದಕ ಹಾಗೂ ಫಲಕಗಳನ್ನು ನೀಡಲಾಗುವುದು. ಯಾವ್ಯಾವ್ದು ಅಂತ ನಾನು ಓದಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಎಲ್ಲದಕ್ಕೂ ಸಮಾನವಾಗಿ ₹20,000 ₹20,000 ಮತ್ತು 100 ಗ್ರಾಮಿಗೆ ಬೆಳ್ಳಿಯ ಪದಕ ಹಾಗೂ ಫಲಕ. ಅದರ ಪುನೀತ್ ರಾಜ್ಕುಮಾರ್ಗೆ ಪ್ರತಿ ಚಿತ್ರದಕ್ಕೆ ಅತ್ಯುತ್ತಮ ನಟರ ಆಯ್ಕೆಯಾಗಿದ್ದಾರೆ. ಅತ್ಯುತ್ತಮ ನಟಿಯಾಗಿ ಕಲ್ಯಾಣಿ ಚಿತ್ರ ಸುಸೈಡ್ ಇದರ ನಟಿ ಕಲ್ಯಾಣಿ ಅವರು ಆಯ್ಕೆಯಾಗಿದ್ದಾರೆ. ಅತ್ಯುತ್ತಮ ಪೋಷಕ ನಟರಾಗಿ ರಮೇಶ್ ಭಟ್ ಚಿತ್ರ ಉಯ್ಯಾಲೆ. ಅತ್ಯುತ್ತಮ ಪೋಷಕ ನಟಿಯಾಗಿ ವಿಜಯಲಕ್ಷ್ಮಿ ಸಿಂಗ್ ಚಿತ್ರ ವೀರ ಪರಂಪರೆ. ಅತ್ಯುತ್ತಮ ಕಂಠದಾನ ಕಲಾವಿದರಾಗಿ ಶೃಂಗೇರಿ ರಾಮಣ್ಣ ಚಿತ್ರ ವೀರಬಾಹು. ಅತ್ಯುತ್ತಮ ಕಂಠ ಕಲಾವಿದೆಯಾಗಿ ಶಶಿಕಲಾ ಚಿತ್ರ ಶಬ್ದಮಣಿ. ಅತ್ಯುತ್ತಮ ಕಥೆ ಬರಹಗಾರ ಅಗ್ನಿಶೀಲರ್ ಚಿತ್ರ ತಮಸ್ಸು. ಅತ್ಯುತ್ತಮ ಚಿತ್ರಕಥೆ ಬರಹಗಾರ ಬಿ ಸುರೇಶ್ ಚಿತ್ರ ಪುಟ್ಟಕ್ಕನ ಹೈವೇ. ಅತ್ಯುತ್ತಮ ಸಂಭಾಷಣೆಗಾರರಾಗಿ ಬಗರು ರಾಮಚಂದ್ರಪ್ಪ ಚಿತ್ರ ಭೂಮಿ ತಾಯಿ. ಅತ್ಯುತ್ತಮ ಛಾಯಾಗ್ರಾಹಕರಾಗಿ ಸತ್ಯ ವಿ ಹೆಗಡೆ ಚಿತ್ರ ಸಂಜು ಗೀತಾ. ಅತ್ಯುತ್ತಮ ಸಂಗೀತ ನಿರ್ದೇಶಕ ಗುರುಕಿರಣ್ ಚಿತ್ರ ಮೈಲಾರಿ. ಅತ್ಯುತ್ತಮ ಧ್ವನಿಗ್ರಾಹಕ ಆನಂದ್ ಚಿತ್ರ ಸಂಜು ವೆಟ್ಸ್ ಗೀತಾ. ಅತ್ಯುತ್ತಮ ಸಂಕಲನಕಾರ ಜಾನಿ ಹರ್ಷ ಸಂಜು ವೆಟ್ಸ್ ಗೀತಾ. ಅತ್ಯುತ್ತಮ ಬಾಲ ನಟ ವಿ ಅನಿಲ್ ಕುಮಾರ್ ಚಿತ್ರ ನಂದಗೋಪಾಲ್. ಅತ್ಯುತ್ತಮ ಬಾಲನಟಿ ಬೇಬಿ ಪ್ರಕೃತಿ ಚಿತ್ರ ಹೆಜ್ಜೆಗಳು. ಅತ್ಯುತ್ತಮ ಕಲಾ ನಿರ್ದೇಶಕ ಹೊಸಮನೆ ಮೂರ್ತಿ ಚಿತ್ರ ಒಲವೆ ಮಂದಾರ್. ಅತ್ಯುತ್ತಮ ಗೀತ ರಚನೆಕಾರ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಚಿತ್ರ ಒಂದೂರಲ್ಲಿ. ಅತ್ಯುತ್ತಮ ಹಿನ್ನೆಲೆ ಗಾಯಕ ರವೀಂದ್ರ ಸೋರಗಾವಿ ಚಿತ್ರ ಪುಟ್ಟಕ್ಕನ ಹೈವೇ. ಅತ್ಯುತ್ತಮ ಹಿನ್ನೆಲೆ ಗಾಯಕಿ ಲಕ್ಷ್ಮೀ ಮನಮೋಹನ್ ಚಿತ್ರ ಗಾಂಧಿ ಸ್ಮೈಲ್ಸ್. ವಿಶೇಷ ಪ್ರಶಸ್ತಿ ಅಂದ್ರೆ ವಿಶೇಷ ತಾಂತ್ರಿಕ ವಿಷಯಗಳು ವೇಷಭೂಷಣ ಮತ್ತು ಇತರ ಪ್ರಶಸ್ತಿಗಳ ಒಟ್ಟು ವಿಶೇಷ ಪ್ರಶಸ್ತಿ ಪ್ರಾರ್ಥನೆಗೆ ಸಿಕ್ಕಿದೆ. ಮತ್ತು ಅತ್ಯುತ್ತಮ ಪ್ರಾದೇಶಿಕ ಚಿತ್ರ ಕಂಚಿಲ್ದ ಬಾಲೆ ತುಳು ಚಿತ್ರ ಕಾಲಭೈರವ ರಿಕ್ರಿಯೇಷನ್ ಅವರು. ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿ ಇದು ಕನ್ನಡ ಚಿತ್ರರಂಗಕ್ಕೆ ಅಪೂರ್ವ ಕೊಡುಗೆ ನೀಡಿದ ನಿರ್ದೇಶಕರಿಗೆ ನೀಡುವ ಜೀವಮಾನ ಸಾಧನೆ ಪ್ರಶಸ್ತಿ. ಇದಂತೂ ₹2,00,000 ಮತ್ತು ಚಿನ್ನಲೇಖಿತ ಫಲಕವನ್ನು ಕೊಡ್ತಾರೆ. ಇದು ಶ್ರೀ ಭಾರ್ಗವರಿಗೆ ಸಿಕ್ಕಿದೆ. ಡಾಕ್ಟರ್ ರಾಜಕುಮಾರ್ ಪ್ರಶಸ್ತಿ ಕನ್ನಡದ ಚಿತ್ರರಂಗದ ಸಮಗ್ರ ಬೆಳವಣಿಗೆ ಅಪೂರ್ವ ಕೊಡುಗೆ ನೀಡಿದ ಸಾಧನೆ ಜೀವಿತಾವಧಿ ಸಾಧನೆ ಪ್ರಶಸ್ತಿ ಅದು ₹2,00,000 ಮತ್ತು ಚಿನ್ನಲೇಖಿತ ಫಲಕ ಶ್ರೀ ಎಸ್ ಶಿವರಾಮರವರಿಗೆ. ಡಾಕ್ಟರ್ ವಿಷ್ಣುವರ್ಧನ್ ಪ್ರಶಸ್ತಿ ಕನ್ನಡ ಚಲನಚಿತ್ರರಂಗದ ವಿವಿಧ ವಲಯಗಳಲ್ಲಿ ಅಪೂರ್ವ ಸಾಧನೆ ಮಾಡಿದ ಹಿರಿಯ ಚೇತನಗಳಿಗೆ ನೀಡುವ ಜೀವಮಾನ ಸಾಧನೆ ಪ್ರಶಸ್ತಿ ಇದು ₹2,00,000 ಮತ್ತು ಚಿನ್ನಲೇಖಿತ ಫಲಕ ಶ್ರೀ ಅಂಬರೀಶ್ ಅವರಿಗೆ. ಇಷ್ಟು ಪ್ರಶಸ್ತಿಗಳನ್ನ ಚಿತ್ರ ಜೈ ಹೋ ಜೈ ಹೇ ಈ ಚಿತ್ರಕ್ಕೆ ಇದಕ್ಕೆ ಸಿಕ್ಕಿದೆ. ಇವತ್ತು ಚಲನಚಿತ್ರ ಪ್ರಶಸ್ತಿಗಳ ಆಯ್ಕೆಯನ್ನ ಅತ್ಯಂತ ಸುಗಮವಾಗಿ ಅತ್ಯಂತ ಯಶಸ್ವಿಯಾಗಿ ಮತ್ತು ಅತ್ಯಂತ ಉತ್ತಮವಾಗಿ ನಮಗೆ ಈ ಆಯ್ಕೆ ಮಾಡಿಕೊಟ್ಟಂತ ಡಾಕ್ಟರ್ ಭಾರತಿ ವಿಷ್ಣುವರ್ಧನ್ ಶ್ರೀ ಅಶೋಕ್ ಕಾಶ್ಯಪ್ ಶ್ರೀ ಭೂದಾನ್ ಕೃಷ್ಣಮೂರ್ತಿ
ಶ್ರೀ ಬಿ ಎಂ ಹನೀಫ್, ಶ್ರೀ ವೈ ಆರ್ ಅಶ್ವಥ್ ನಾರಾಯಣ ರಾವ್, ಶ್ರೀ ಪಿಂಚಣಿ ಶ್ರೀನಿವಾಸ್, ಶ್ರೀಮತಿ ಹೇಮಾ ಚೌಧರಿ, ಶ್ರೀ ಸುನಿಲ್ ಪುರಾಣಿ, ಶ್ರೀ ಈಶ್ವರ್ ದೈತೋಟ ಮತ್ತು ಶ್ರೀ ಕೆ ಎಸ್ ಕುಮಾರ ಅಂದ್ರೆ ವಾರ್ತಾ ಇಲಾಖೆ ನಿರ್ದೇಶಕರು, ಇವರಿಗೆ ನಾವು ಸರ್ಕಾರದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಒಂದು